ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯ್ ಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ನನ್ನ ಹೆಸರು ನವೀನ್ ಅಂತ ಐ ವರ್ಕ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಇನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ಶಿವಮೊಗ್ಗ ಟುಡೇ ಐ ಟ್ರೈ ಟು ಟೀಚ್ ಯು ಆರ್ಟಿಕಲ್ಸ್ ಆಫ್ ಇಂಗ್ಲೀಷ್ ಗ್ರಾಮ ಸ್ನೇಹಿತರೆ ಆರ್ಟಿಕಲ್ಸ್ ಅನ್ನೋವಂತಹದ್ದು ನೋಡೋಕ್ಕೆ ಬಹಳ ಸರಳವಾಗಿದ್ದರೂ ಕೂಡ ಬಹಳಷ್ಟು ನಮ್ಮ ಭಾರತೀಯರು ತಪ್ಪುಗಳನ್ನು ಅದರಲ್ಲಿ ಮಾಡ್ತಾರೆ ಆ ಒಂದು ಕಾರಣದಿಂದ ಆರ್ಟಿಕಲ್ಸ್ಗಳನ್ನು ಸರಿಯಾಗಿ ಬಳಸುವಂತಹ ಮಾರ್ಗ ಯಾವುದು ಅನ್ನುವಂತಹ ಅಂತ ಹೇಳ್ಕೊಡೋ ಅಂತ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡೋದಕ್ಕೆ ಹೊರಟಿದ್ದೀನಿ ಫಸ್ಟ್ ಲೆಟ್ಸ್ ನೋ ದ ಡೆಫಿನೇಷನ್ ಆಫ್ ಎನ್ ಆರ್ಟಿಕಲ್ ಸೊ ವಾಟ್ ಈಸ್ ಅನ್ ಆರ್ಟಿಕಲ್ ಎನ್ ಆರ್ಟಿಕಲ್ ಈಸ್ ಎ ವರ್ಡ್ ಯೂಸ್ ಬಿಫೋರ್ ಎ ನೌನ್ ಟು ಇಂಡಿಕೇಟ್ ವೆದರ್ ಇಟ್ ಈಸ್ ಸ್ಪೆಸಿಫಿಕ್ ಆರ್ ನಾಟ್ ಅಂದರೆ ಒಂದು ಆರ್ಟಿಕಲ್ ಅನ್ನುವಂಥ ಒಂದು ಪದವನ್ನು ನಾವು ಒಂದು ನಾಮಪದ ಸ್ಪೆಸಿಫಿಕ್ ಆಗಿದೆಯಾ ಅಥವಾ ಅಂದರೆ ಡೆಫಿನೆಟ್ ಆಗಿದೆಯಾ ಅಥವಾ ಇಲ್ಲವೋ ಅಂತ ಹೇಳೋದಕ್ಕೆ ಬೆಳೆಸುವಂತಹ ಒಂದು ಪದ ಇದು ಹಾಗಾದರೆ ಇದರಲ್ಲಿ ಒಂದೆರಡು ಟೈಪ್ಸ್ ಹೇಳಿದೆ ಯಾವ್ಯಾವ ಟೈಪ್ಸ್ ಇದೆ ಅಂತ ಬಂದರೆ ದೇರ್ ಇಸ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ದ ಅದರ್ ಒನ್ ಈಸ್ ಇನ್ಡೆಫಿನೆಟ್ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ಅಂತ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಎರಡು ರೀತಿಗಳಿದೆ ಆರ್ಟಿಕಲ್ಸ್ಗಳಲ್ಲಿ ಡೆಫಿನೆಟ್ ಆರ್ಟಿಕಲ್ ಅಂದರೆ ದ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಮತ್ತು ಆ್ಯನ್ ಸೊ ದ ಈಸ್ ಕಾರ್ಡ್ ಡೆಫಿನೆಟ್ ಆರ್ಟಿಕಲ್ ವೆರ್ ಆಸ್ ಎ ಆ್ಯಂಡ್ ಆ್ಯನ್ ಆರ್ ಕಾರ್ಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ದ ಅನ್ನು ಬೆಳೆಸ್ಬೇಕಾದ್ರೂ ನಾವು ಭಾರತೀಯರು ಬಹಳಷ್ಟು ತಪ್ಪು ಮಾಡ್ತೀವಿ ಎ ಮತ್ತು ಆ್ಯನ್ ಬೆಳೆಸ್ಬೇಕಾದ್ರೂ ಕೂಡ ಬಹಳಷ್ಟು ತಪ್ಪುಗಳನ್ನು ಮಾಡ್ತೀವಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದಾಗಲೂ ಕೂಡ ಎ ಮತ್ತು ಆ್ಯನ್ ಬಳಸುವಂತಹದ್ರಲ್ಲಿ ತಪ್ಪುಗಳನ್ನು ನೋಡಬಹುದು ದ ಅನ್ನು ಅನ್ನೆಸಸರಿಯಾಗಿ ಬಳಸುವಂತಹದನ್ನು ಕೂಡ ನಾವು ನೋಡಬಹುದು ಹಾಗಾಗಿ ಇವುಗಳನ್ನ ಸರಿಯಾಗಿ ಎಲ್ಲಿ ಬೆಳೆಸಬೇಕು ಅನ್ನೋ ನಮಗೆ ತಿಳಿದಿದ್ದರೆ ನಾವು ಅಂಥ ತಪ್ಪುಗಳನ್ನು ಮಾಡುವಂತಹದ್ದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನೋಡೋಣ ಇಲ್ಲಿ ಯಾವುದನ್ನು ಹೇಗೆ ಬೆಳೆಸಬೇಕು ಅಂತ ಫಸ್ಟ್ ಲೆಟ್ಸ್ ನೋ ಅಬೌಟ್

ಗೆ ಬಂದರೆ ಶೀತಲ್ ಈಸ್ ದ ಗರ್ಲ್ ಹೂ ಪ್ರಾಕ್ಟೀಸಸ್ ಕರಾಟೆ ರೆಗ್ಯುಲರ್ಲಿ ಅಂದರೆ ಕರಾಟೆಯನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಹುಡುಗಿ ಶೀತಲ್ಲೇ ಅಂತ ಅಂದರೆ ಶೀತಲ್ ಅನ್ನುವಂತಹ ಹುಡುಗಿಯ ಬಗ್ಗೆ ಖಚಿತತೆ ಇದೆ ಸೊ ಹೀಗೆ ಖಚಿತವಾಗಿರುವಂತಹ ನಾಮಪದಗಳ ಹಿಂದೆ ನಾವು ದ ಅನ್ನು ಬೆಳೆಸ್ಬೇಕಾಗತ್ತೆ ಹಾಗಾದರೆ ಇದೊಂದಿನ ಬೆಳಕೆ ಅಂತಂದರೆ ಇದೊಂದೇ ಅಲ್ಲ ಇನ್ನು ಬೇರೆ ಕೆಲವು ಜಾಗಗಳಲ್ಲಿ ಸಂದರ್ಭಗಳಲ್ಲಿ ನಾವು ದ ಅನ್ನು ಸೊ ಎಲ್ಲಿ ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಗೆಟ್ ಡಿಪಿ ರಿಪೀಟೆಡ್ ಇನ್ ಎ ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್ ಅಂದರೆ ದ ಅನ್ನುವಂಥ ಆರ್ಟಿಕಲನ್ನು ಮತ್ತು ಕೆಲವು ಸಂದರ್ಭದಲ್ಲಿ ಅಂದರೆ ಒಂದು ಸೀಕ್ವೆನ್ಸಿನ ಸೆಂಟೆನ್ಸಸ್ಗಳಲ್ಲಿ ಅಂದರೆ ಒಂದರ ನಂತರ ಏನು ವಾಕ್ಯಗಳು ಬರ್ತವೋ ಆ ವಾಕ್ಯಗಳಲ್ಲಿ ಬರುವಂಥ ಕೆಲವು ನಾಮಪದಗಳ ಹಿಂದೆ ನಾವು ಅದನ್ನು ಬೆಳೆಸಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಕತೆಗಳೆಲ್ಲ ಗೊತ್ತೇ ಇರುತ್ತೆ ಹೇಗೆ ಇರುತ್ತೆ ಒನ್ಸ್ ಆನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ನಿಮಗೆ ಗೊತ್ತಿದೆ ಎಲ್ಲ ಕತೆಗಳು ಸಾಮಾನ್ಯವಾಗಿ ಹೀಗೆ ಪ್ರಾರಂಭ ಆಗುವಂಥದ್ದು ಆದರೆ ಮುಂದಿನ ವಾಕ್ಯವನ್ನು ನೋಡಿದ್ರೆ ದ ಕಿಂಗ್ ಹ್ಯಾಡ್ ಎ ಬ್ರೇವ್ ಸನ್ ದ ಸನ್ ವಾಸ್ ಮರ್ಸಿಫುಲ್ ಆಲ್ಸೋ ಇಫ್ ಯು ಲುಕ್ ಎಟ್ ದ ಸೀಕ್ವೆನ್ಸ್ ಅಬ್ಸರ್ವ್ ದ ಸೀಕ್ವೆನ್ಸ್ ಸಿ ದ ಸೆಂಟ್ ದ ಸ್ಟೋರಿ ಬಿಗಿನ್ಸ್ ಲೈಕ್ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕಿಂಗ್ ಅಂದರೆ ಮೊದಲಿಗೆ ನಾವು ಕಿಂಗನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅ ಕಿಂಗ್ ಅಂತ ಬೆಳೆಸ್ತೀವಿ ಆದರೆ ಇನ್ ದ ವೆರಿ ನೆಕ್ಸ್ಟ್ ಸೆಂಟೆನ್ಸ್ ದ ಕಿಂಗ್ ಹ್ಯಾಡ್ ಅ ಬ್ರೇವ್ಸನ್ ಅ ಕಿಂಗ್ ಅನ್ನೋ ಅಂಥದ್ದು ದ ಕಿಂಗ್ ಆಗುತ್ತೆ ಅಂದರೆ ಯಾಕೆ ಯಾತಕ್ಕೆ ಅಂತಂದರೆ ಅ ಕಿಂಗ್ ಅನ್ನೋ ಮೊದಲ ವಾಕ್ಯದಲ್ಲಿ ಬಂದುಬಿಟ್ಟಿದೆ ಅದು ಇಂಡೆಫಿನೆಟ್ ಆಗಿದೆ ಅದು ಒಂದು ಸತಿ ಪರಿಚಯ ಆದ ನಂತರ ಮತ್ತೆ ಮುಂದಿನ ವಾಕ್ಯದಲ್ಲಿ ಅದು ಡೆಫಿನೆಟ್ ಆಗಿಬಿಡುತ್ತೆ ಹಾಗಾಗಿ ಅಲ್ಲಿ ದ ಕಿಂಗ್ ಅದೇ ವಾಕ್ಯವನ್ನು ಕಂಟಿನ್ಯೂ ಮಾಡಿದ್ರೆ ದ ಕಿಂಗ್ ಹ್ಯಾಡ್ ಅ ಬ್ರೇವ್ ಸನ್ ಅಂತ ಇದೆ ಅ ಬ್ರೇವ್ ಸನ್ ಅಂದರೆ ಒಬ್ಬ ಶೂರನಾದ ಮಗನಿದ್ದ ಅಂತ ಮೊದಲಿಗೆ ಆ ಬ್ರೇವ್ ಸನ್ ಅನ್ನುವಂಥವನು ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಈ ವಾಕ್ಯದಲ್ಲಿ ಅದು ಅ ಬ್ರೇವ್ ಸನ್ ಆಗುತ್ತೆ ಬಟ್ ವೆನ್ ದ ಸೀಕ್ವೆನ್ಸ್ ಕಂಟಿನ್ಯೂಸ್ ದ ಸನ್ ವಾಸ್ ಮರ್ಸಿಫುಲ್ ಆಲ್ಸೋ ಆ ಮಗ ಕೇವಲ ಬ್ರೇವ್ ಮಾತ್ರ ಆಗಿರಲಿಲ್ಲ ಅವನು ಕರುಣಾಮಯಿ ಕೂಡ ಆಗಿದ್ದ ಅಂತ ಹೇಳಬೇಕಾದ್ರೆ ಅಲ್ಲಿ ದ ಬೆಳೆಸ್ತೀವಿ ಹೀಗೆ ಅಂದರೆ ಒಂದು ಕಥೆಯಲ್ಲಿ ಅಥವಾ ಒಂದು ನೆರೇಷನಲ್ಲಿ ಒಂದೇ ನಾಮಪದ ಮತ್ತೆ ಮತ್ತೆ ರಿಪೀಟ್ ಆದಾಗ ಮೊದಲ ಬಾರಿಗೆ ನೀವು ಇಂಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕಾಗತ್ತೆ ಆನಂತರದ ಸಂದರ್ಭಗಳಲ್ಲಿ ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕಾಗುತ್ತೆ ಇದು ಎರಡನೆಯ ಬಳಕೆ ಇನ್ನು ಎಲ್ಲೆಲ್ಲಿ ಬೆಳೆಸ್ತೀವಿ ದ ಅಂತ ನೋಡೋಕ್ಕೆ ಹೋದರೆ ದ ಈಸ್ ಯೂಸ್ಡ್ ಬಿಫೋರ್ ನೇಮ್ಸ್ ಆಫ್ ರಿವರ್ಸ್ ಓಷನ್ಸ್ ಮೌಂಟೇನ್ಸ್ ಹೋಲಿ ಬುಕ್ಸ್ ಆಫ್ ಯು ಕಂಟ್ರೀಸ್ ಎಟ್ಸೆಟ್ರಾ ಅಂದರೆ ದ ಅನ್ನ ನದಿಗಳ ಹೆಸರುಗಳ ಹಿಂದೆ ಸಾಗರಗಳ ಹೆಸರುಗಳ ಹಿಂದೆ ಪರ್ವತಗಳ ಹೆಸರುಗಳ ಹಿಂದೆ ಹಾಗೆ ಪವಿತ್ರ ಗ್ರಂಥಗಳು ಪುಸ್ತಕಗಳ ಹೆಸರುಗಳ ಹಿಂದೆ ಹಾಗೆ ಕೆಲವು ರಾಷ್ಟ್ರಗಳ ಹೆಸರುಗಳ ಹಿಂದೆ ಕೂಡ ಬಳಸಬೇಕಾಗತ್ತೆ ಉದಾಹರಣೆಗೆ ದ ತುಂಗಾ ದ ಕಾವೇರಿ ನದಿಗಳಿವು ಅಲ್ವಾ ಬರೀ ತುಂಗಾ ಅಂತಂದರೆ ಇಟ್ ಮೇ ಬಿ ದ ನೇಮ್ ಆಫ್ ಎ ಗರ್ಲ್ ಒಬ್ಬ ಹುಡುಗಿಯ ಹೆಸರಾಗಿರಬಹುದು ದ ಕಾವೇರಿ ಅಂತ ಬಂದಾಗ ಅದು ನದಿಯ ಹೆಸರು ಮಾತ್ರ ಆಗಿರುತ್ತೆ ಆ ಆರ್ಟಿಕಲ್ ಇಲ್ದಲೆ ಕಾವೇರಿ ಅಂತ ಬೆಳೆಸಿದ್ರೆ ಅದು ಒಬ್ಬ ಹೆಣ್ಣು ಮಗಳಿನ ಒಂದು ಹೆಸರಾಗಬಹುದು ಹಾಗೆ ದ ಪೆಸಿಫಿಕ್ ಓಷನ್ ದ ಇಂಡಿಯನ್ ಓಷನ್ ಸಾಗರಗಳ ಹೆಸರುಗಳ ಹಿಂದೆ ದ ಬಂದಿದೆ ನೋಡಿ ಹಾಗೆ ದ ಮೌಂಟ್ ಎವರೆಸ್ಟ್ ದ ಆಫ್ಸ್ ಸಾಗ ಪರ್ವತಗಳ ಹೆಸರುಗಳ ಹಿಂದೆ ದ ಬಂದಿದೆ ದ ದಗವದ್ಗೀತಾ ದ ಬೈಬಲ್ ದ ಖುರಾನ್ ಪವಿತ್ರ ಗ್ರಂಥಗಳಿವೆಲ್ಲವೂ ಕೂಡ ಇವುಗಳ ಹಿಂದೆ ದ ಬಂದಿದೆ ಹಾಗೆ ದ ಯು ಎಸ್ ಎ ಯು ಕೆ ಇಲ್ಲಿ ಒಂದು ಗಮನಿಸಬೇಕು ಈ ರಾಷ್ಟ್ರಗಳನ್ನು ನಾವು ಯು ಎಸ್ ಎ ಅಂತ ಬಂದಾಗ ಯು ಕೆ ಅಂತ ಬಂದಾಗ ಅಂದರೆ ಒಂದು ಯುನೈಟೆಡ್ ಆಗಿರೋಂತಹ ಒಂದು ಸಂದರ್ಭದಲ್ಲಿ ಬಂದಾಗ ರಾಷ್ಟ್ರ ಅಂತ ಬಂದಾಗ ನಾವು ದ ಬೆಳೆಸ್ತೀವಿ ಆದರೆ ಅಮೇರಿಕಾ ಅಂತ ಬೆಳೆಸಿದ್ರೆ ಇಂಗ್ಲೆಂಡ್ ಅಂತ ಬೆಳೆಸಿದ್ರೆ ನಾವು ದ ಬೆಳೆಸೋದಿಲ್ಲ ದ ಯು ಎಸ್ ಎಸ್ ಫೈನ್ ಬಟ್ ದ ಅಮೇರಿಕಾ ಇಸ್ ರಾಂಗ್ ದ ಯು ಕೆ ಇಸ್ ಓಕೆ ಬಟ್ ದ ಇಂಗ್ಲ್ಯಾಂಡ್ ಈಸ್ ರಾಂಗ್ ಸೊ ಇದನ್ನು ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ಮತ್ತೆಲ್ಲಿ ಅನ್ನು ಬೆಳೆಸಬೇಕಾಗತ್ತೆ ಅಂತ ನೋಡಿದ್ರೆ ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ಅಬ್ಜೆಕ್ಟಿವ್ಸ್ ನಿಮಗೆ ಅಬ್ಜೆಕ್ಟಿವ್ಸ್ಗಳ ಬಗ್ಗೆ ಗೊತ್ತಿರಬಹುದು ಅದರಲ್ಲಿ ಮೂರು ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸನ್ನ ನೀವು ಓದಿರಬಹುದು ಪಾಸಿಟಿವ್ ಡಿಗ್ರಿ ಅಂತ ಬರುತ್ತೆ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಬರುತ್ತೆ ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಅಬ್ಜೆಕ್ಟಿವ್ಸ್ ಅಂತ ಬರುತ್ತೆ ಇಲ್ಲಿ ಪಾಸಿಟಿವ್ ಡಿಗ್ರಿ ಅಥವಾ ಕಂಪ್ಯಾರಿಟಿವ್ ಡಿಗ್ರಿ ಅಬ್ಜೆಕ್ಟಿವ್ಸ್ಗಳ ಹಿಂದೆ ನಾವು ಬಳಸೋದಿಲ್ಲ ಆದರೆ ಸೂಪರ್ ಲೇಟಿವ್ ಡಿಗ್ರಿ ಅಬ್ಜೆಕ್ಟಿವ್ಸ್ಗಳಿಂದ ಆರಂಭ ಆಗುವಂಥ ನಾಮಪದಗಳ ಹಿಂದೆ ಬಳಸಲೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ರವಿ ಈಸ್ ದ ಸ್ಮಾರ್ಟೆಸ್ಟ್ ಬಾಯ್ ಇನ್ ದ ಗ್ರೂಪ್ ಇಲ್ಲಿ ನೋಡಬಹುದು ನೀವು ಸ್ಮಾರ್ಟೆಸ್ಟ್ ಅನ್ನೋ ಸೂಪರ್ಲೇಟಿವ್ ಸೂಪರ್ ಲೇಟಿವ್ ಡಿಗ್ರಿ ಅಬ್ಜೆಕ್ಟಿವ್ ಇದು ಬಾಯ್ ಅನ್ನೋ ನೌನ್ ನಾಮಪದ ಅದು ಆದರೆ ಅದರಿಂದ ಬಂದಿರೋಂಥ ಅಬ್ಜೆಕ್ಟಿವ್ ಸ್ಮಾರ್ಟೆಸ್ಟ್ ಸೊ ಈ ಸ್ಮಾರ್ಟೆಸ್ಟ್ ಅನ್ನೋವಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ಅದರ ಹಿಂದಗಡೆ ದ ಕಂಪಲ್ಸರಿಯಾಗಿ ಬರಲೇಬೇಕು ಇದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಗಮನ ಇಟ್ಕೋಬೇಕು ಯಾಕಕ್ಕಪ್ಪ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಕೇಳ್ತಾರೆ ಹಾಗೆ ರೇಷ್ಮಾ ಇಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಗರ್ಲ್ ಇನ್ ದ ಕ್ಲಾಸ್ ಅಂದರೆ ರೇಷ್ಮಾ ಎಲ್ಲರಿಗಿಂತನೂ ಕೂಡ ಅತ್ಯಂತ ಬುದ್ಧಿಶಾಲಿ ಬುದ್ಧಿಶಾಲಿಯಾಗಿರುವಂಥ ಒಬ್ಬ ಹುಡುಗಿ ಅಂತ ಬುದ್ಧಿಶಕ್ತಿ ಹೊಂದಿರುವಂಥ ಒಬ್ಬ ಹುಡುಗಿ ಅಂತ ತುಂಬ ಜಾಣೆ ಅಂತ ಇಲ್ಲಿ ಟ್ಯಾಲೆಂಟೆಡ್ ಅನ್ನೋವಂಥದ್ದು ಮೋಸ್ಟ್ ಟ್ಯಾಲೆಂಟೆಡ್ ಅನ್ನೋವಂಥದ್ದು ಸೂಪರ್ಲಿಟಿವ್ ಡಿಗ್ರಿ ಅಜೆಕ್ತಿವ್ ಹಾಗಾಗಿ ಅದರ ಹಿಂದ್ಗಡೆ ದ ಅನ್ನೋವಂಥದ್ದು ಕಂಪಲ್ಸರಿಯಾಗಿ ಮತ್ತೆ ಬರಲೇಬೇಕು ಇನ್ನು ಮತ್ತೆ ಇಲ್ಲಿ ದ ಬಳಸ್ತೀವಿ ಅಂತ ನೋಡಿಕೊಂಡ್ರೆ ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ಆರ್ಡಿನಲ್ ನಂಬರ್ಸ್ ನಿಮಗೆ ನಂಬರ್ಸಿನ ಬಗ್ಗೆ ಇಂಗ್ಲೀಷಲ್ಲಿ ಪರಿಚಯ ಮಾಡಿಕೊಂಡಾಗ ಆರ್ಡಿನಲ್ ನಂಬರ್ಸ್ ಅನ್ನೋ ಅಂಥ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಇವೆಲ್ಲವನ್ನು ಕೂಡ ನಾವು ಆರ್ಡಿನಲ್ ನಂಬರ್ಸ್ ಅಂತ ಕರಿತೀವಿ ಈ ನಂಬರ್ಗಳು ಬಂದಾಗ ನಾವು ಅವುಗಳ ಹಿಂದೆ ಡೆಫಿನೆಟ್ ಆಗಿರೋ ಆರ್ಟಿಕಲ್ನ ಬಳಸಲೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ವಾಸು ವಾಸ್ ದ ಫಸ್ಟ್ ಸ್ಟೂಡೆಂಟ್ ಟು ಸ್ಕೋರ್ ಹಂಡ್ರೆಡ್ ಇನ್ ಮ್ಯಾಥಮ್ಯಾಟಿಕ್ಸ್ ಅಂದರೆ ವಾಸು ಮ್ಯಾಥಮ್ಯಾಟಿಕ್ಸಲ್ಲಿ ನೂರು ಅಂಕಗಳನ್ನು ಪಡೆದಂತಹ ಮೊದಲನೇ ವಿದ್ಯಾರ್ಥಿ ಇಲ್ಲಿ ಫಸ್ಟ್ ಸ್ಟೂಡೆಂಟ್ ಅನ್ನೋದನ್ನು ನಾವು ಒತ್ತು ಹೇಳಬೇಕಾದ್ರೆ ಇಲ್ಲಿ ಫಸ್ಟ್ ಅನ್ನೋವಂಥ ಆರ್ಡಿನಲ್ ನಂಬರ್ ಬಂದಿರೋದ್ರಿಂದ ಅದರ ಹಿಂದಗಡೆ ದ ಬರ್ಲೆ ಬೇಕು ಹಾಗೆಯೇ ವಂದನ ಇಸ್ ದ ಸೆಕೆಂಡ್ ವುಮನ್ ಟು ಹ್ಯಾವ್ ಅಚೀವ್ ದಿಸ್ ಫೀಟ್ ಅನ್ನೋವಂಥ ಎಕ್ಸಾಂಪಲ್ ತಗೊಂಡ್ರೆ ವಂದನಾ ಕೇವಲ ಎರಡನೇ ಮಹಿಳೆ ಇಂತಹ ಒಂದು ಸಾಧನೆಯನ್ನು ಮಾಡಿರೋವಂಥ ಕೇವಲ ಎರಡನೇ ಮಹಿಳೆ ಅಂತ ಹೇಳಬೇಕಾದ್ರೆ ಇಲ್ಲಿ ಎರಡನೇ ಸೆಕೆಂಡ್ ಅಂತ ಬಂದಿರೋದ್ರಿಂದ ಅಲ್ಲೂ ಕೂಡ ನಾವು ಅದರಿಂದ ದನ ಕಂಪಲ್ಸರಿಯಾಗಿ ಬೆಳೆಸಲೇ ಬೇಕಾಗುತ್ತೆ ಇದು ದ ಬಗ್ಗೆ ಆಯಿತು ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದೇನಪ್ಪ ಅಂತಂದರೆ ವಿ ನಾಟ್ ಯೂಸ್ ದ ಅನ್ನೆಸೆಸರಿ ಲೀಡ್ ನಾನು ಮೊದಲೇ ಹೇಳಿದಾಗೆ ನಮಗೆ ಅಭ್ಯಾಸ ಏನಪ್ಪಾ ಅಂತಂದರೆ ಎಲ್ಲಿ ನಮಗೆ ಯಾವ ಆರ್ಟಿಕಲ್ನ ಬೆಳೆಸಬೇಕು ಬೆಳೆಸ್ಬೇಕು ಅನ್ನೋ ಗೊಂದಲ ಬಂದ ತಕ್ಷಣ ಏನು ಮಾಡ್ತೀವಿ ವಿ ಟ್ರೈ ಟು ಯೂಸ್ ದ ಆ ಸುಮ್ಮನೆ ಸುಮ್ಮನೆ ದನ್ ಹಾಕುವಂಥ ಅಗತ್ಯ ಇರೋದಿಲ್ಲ ಸೊ ಇದು ದನ ಕೆಲವು ಬಳಕೆಗಳು ಈಗ ನಮಗೆ ಮತ್ತೆ ಕನ್ಫ್ಯೂಸ್ ಮಾಡುವಂತಹ ಸಾಮಾನ್ಯವಾಗಿ ತಪ್ಪು ಮಾಡುವಂತಹ ಇನ್ನೂ ಎರಡು ಆರ್ಟಿಕಲ್ಸ್ಗಳು ಇಂಡೆಫಿನಿಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸಿ ದ ನೈಮ್ ಇಟ್ಸ್ ಸೆಲ್ಫ್ ಸಜೆಸ್ಟ್ಸ್ ದಟ್ ದೀಸ್ ಟು ಆರ್ಟಿಕಲ್ಸ್ ಆರ್ ಇಂಡೆಫಿನಿಟ್ ಇನ್ ನೇಚರ್ ಅಂದರೆ ಹೆಸರೇ ಹೇಳೋ ಹಾಗೆ ಈ ಎರಡೂ ಆರ್ಟಿಕಲ್ಸ್ಗಳು ಸಾಮಾನ್ಯವಾಗಿ ಖಚಿತತೆಯನ್ನು ಹೊಂದಿರದೇ ಇರುವಂತಹ ನಾಮಪದಗಳ ಹಿಂದೆ ಬೆಳೆಸಲ್ ಬೆಳೆಸಲ್ಪಡ್ತವೆ ಆದರೆ ಇನ್ನೂ ಒಂದು ಜ್ಞಾಪಕ ಏನಿರ್ಬೇಕಪ್ಪ ಅಂತಂದ್ರೆ ಇವು ಕೇವಲ ಅಖಚಿತತೆ ಹೊಂದಿರುವಂತಹ ಪದಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ ದೇ ಆಲ್ಸೋ ಸ್ಪೀಕ್ ಅಬೌಟ್ ಸಿಂಗ್ಯುಲರ್ ನೌನ್ಸ್ ಅಂದ್ರೆ ಇವುಗಳನ್ನು ಬಳಸಬೇಕಾದ್ರೆ ನಮಗೆ ಗೊತ್ತಿರಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂತಂದ್ರೆ ಇವುಗಳನ್ನು ನಾವು ಏಕವಚನದ ನಾಮಪದಗಳ ಹಿಂದೆ ಮಾತ್ರ ಬೆಳೆಸಬೇಕು ಬಿಕಾಸ್ ಎ ಆ್ಯಂಡ್ ಆ್ಯನ್ ಡಿನೋಟ್ ಒನ್ ನಿಮಗೆ ಗೊತ್ತಿರೋ ಹಾಗೆ ಎ ಅಥವಾ ಆ್ಯನ್ ಅನ್ನುವಂತಹದ್ದು ಅದರ ಅರ್ಥ ಕೇವಲ ಒಂದು ಅಂತ ಸೊ ಒನ್ ಅನ್ನೋದನ್ನು ಡಿನೋಟ್ ಮಾಡೋದ್ರಿಂದ ಈ ಎರಡೂ ಆರ್ಟಿಕಲ್ಸ್ಗಳು ಇವುಗಳನ್ನು ನಾವು ಒಂದು ಅಂದರೆ ಏಕವಚನದ ನಾಮಪದಗಳ ಹಿಂದೆಯೂ ಕೂಡ ಬೆಳೆಸಬೇಕಾಗತ್ತೆ ಹಾಗೆ ಎಲ್ಲಿ ಎಲ್ಲಿ ಆ್ಯನ್ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಯಾಕೆ ಇಲ್ಲಿ ಎರಡು ಆರ್ಟಿಕಲ್ಸ್ಗಳಿದೆ ಎ ಮತ್ತು ಆ್ಯನ್ ಅಂತ ಇವುಗಳ ಅರ್ಥ ಒಂದೇ ಇವುಗಳನ್ನು ಬಳಸಬೇಕಾಗಿರುವಂತಹ ನಾಮಪದಗಳು ಕೂಡ ಒಂದು ರೀತಿಯಲ್ಲಿ ಒಂದೇ ಥರದ್ದು ಅಂದರೆ ಅಖಚಿತತೆ ಹೊಂದಿರುವಂಥ ನಾಮಪದಗಳು ಹಾಗಾದರೆ ಯಾಕೆ ಎರಡಿದ್ದಾವೆ ಎಲ್ಲಿ ಎ ಬೆಳೆಸಬೇಕು ಎಲ್ಲಿ ಆ್ಯನ್ ಬೆಳೆಸಬೇಕು ಅನ್ನೋವಂತಹದನ್ನು ನೋಡೋಣ ಇಲ್ಲಿ ಸಾಮಾನ್ಯವಾಗಿ ವಿ ಗೋ ರಾಂಗ್ ವಿತ್ ದ ಯೂಸೇಜ್ ಆಫ್ ಆ್ಯನ್ ಆರ್ ಎ ಸಮ್ಟೈಮ್ಸ್ ಈವನ್ ನ್ಯೂಸ್ ಪೇಪರ್ಸ್ ರಿಪೋರ್ಟ್ಸ್ ದೇ ಹ್ಯಾವ್ ಸಮ್ಟೈಮ್ಸ್

ಮತ್ತೊಮ್ಮೆ ಎ ಈಸ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ಇಂಡೆಫಿನೆಟ್ ನೌನ್ ದಟ್ ಬಿಗಿನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ನಾಟ್ ನೆಸಸರಿಲಿ ಅ ಕಾನ್ಸನೆಂಟ್ ಲೆಟರ್ ಅಂದರೆ ಎಯನ್ನು ಏಕವಚನದ್ದಾಗಿರುವಂತಹ ಅಖಚಿತತೆ ಹೊಂದಿರುವಂತಹ ಒಂದು ನಾಮಪದ ಆ ನಾಮಪದ ಯಾವುದರಿಂದ ಪ್ರಾರಂಭ ಆಗಿರಬೇಕಪ್ಪ ಅಂತಂದರೆ ಒಂದು ಕಾನ್ಸನೆಂಟ್ ಸೌಂಡ್ ಅಂದರೆ ವ್ಯಂಜನದ ಶಬ್ದ ಗಮನಿಸಿ ಇಲ್ಲಿ ವ್ಯಂಜನದ ಅಕ್ಷರ ಅಂತ ಹೇಳ್ತಾ ಇಲ್ಲ ಇದು ವ್ಯಂಜನದ ಶಬ್ದದಿಂದ ಮಾತ್ರ ಪ್ರಾರಂಭ ಆಗಿರಬೇಕು ಮತ್ತೊಮ್ಮೆ ಹೇಳೋದಾದರೆ ವ್ಯಂಜನದ ಶಬ್ದದಿಂದ ಪ್ರಾರಂಭ ಆಗುವಂತಹ ಏಕವಚನದ ಅಖಚಿತತೆ ಹೊಂದಿರುವಂತಹ ಒಂದು ನಾಮಪದದ ಹಿಂದೆ ನಾವು ಎ ಅನ್ನು ಬೆಳೆಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅ ಗರ್ಲ್ ಅವಲ್ ಒಂದು ಹುಡುಗಿ ಒಂದು ಪುಸ್ತಕ ಅಥವಾ ಒಂದು ಕಾದಂಬರಿ ಇಲ್ಲಿ ಅ ಗರ್ಲ್ ಅನ್ನೋದನ್ನು ನೋಡಿಕೊಂಡ್ರೆ ಗರ್ಲ್ ಅನ್ನುವಂತಹದ್ದು ಇಟ್ ಕುಡ್ ಬಿ ಎನಿ ಗರ್ಲ್ ಇಲ್ಲಿ ಐ ಮೈಟ್ ಎ ಗರ್ಲ್ ಅಂತ ಹೇಳಿದ್ರೆ ನಾನು ಒಬ್ಬ ಹುಡುಗಿಯನ್ನ ಭೇಟಿ ಆದೆ ಅಂತ ಇಲ್ಲಿ ಒಬ್ಬ ಹುಡುಗಿ ಅಂದರೆ ಖಚಿತತೆ ಇಲ್ಲ ಯಾವುದೋ ಹುಡುಗಿಯನ್ನು ದೇರ್ ಈಸ್ ಎ ಸ್ಕೂಲ್ ಅಂದರೆ ಅಲ್ಲಿ ನಾವು ಹೋಗ್ಬೇಕಾರೆ ನೋಡಿದ್ರೆ ಅಲ್ಲೊಂದು ಸ್ಕೂಲ್ ಥರ ಕಂಡಾಗ ದೇರ್ ಈಸ್ ಎ ಸ್ಕೂಲ್ ಅಂತ ಹೇಳ್ಬೋದು ಅಂದರೆ ಅದು ಒಂದು ಸ್ಕೂಲು ನನಗೆ ಗೊತ್ತಿಲ್ಲ ಯಾವ ಸ್ಕೂಲ್ ಅದು ಗೊತ್ತಿಲ್ಲ ಸೊ ಅಂದರೆ ನನಗೆ ಅದರ ಬಗ್ಗೆ ಖಚಿತತೆ ಇಲ್ಲ ಸೊ ಹಾಗಿದ್ದಾಗ ನಾನು ಅ ಸ್ಕೂಲ್ ಅಂತ ಹೇಳಬಹುದು ಅ ಗರ್ಲ್ ಅಂತ ಹೇಳ್ಬೋದು ಅ ನಾವೆಲ್ ಅಂತ ಹೇಳ್ಬೋದು ಸೊ ಇವುಗಳು ಅಖಚಿತತೆಯನ್ನು ಹೊಂದಿದ್ದಾವೆ ಏಕವಚನದ್ದಾಗಿದ್ದಾವೆ ಜೊತೆಗೆ ಇವು ಕಾನ್ಸನೆಂಟ್ ಸೌಂಡಿಂದ ಪ್ರಾರಂಭ ಆಗಿದ್ದಾವೆ ಅಂದರೆ ಒಂದು ವ್ಯಂಜನದ ಶಬ್ದದಿಂದ ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ ಒಂದು ಗೊತ್ತಿರಬೇಕು ಯು ಮಸ್ಟ್ ನೋ ಇಲ್ಲಿ ಶಬ್ದ ಅಂದ್ರೇನು ಅಕ್ಷರ ಅಂತಂದ್ರೇನೋ ಅನ್ನೋದು ತುಂಬ ಡೀಪಾಗಿ ಹೋಗೋದು ಬೇಡ ಬಟ್ ವಿ ಮಸ್ಟ್ ನೋ ದಟ್ ಇಫ್ ಇಂಗ್ಲೀಷ್ ಹ್ಯಾಸ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇಟ್ ಹ್ಯಾಸ್ ಫಾರ್ಟಿ ಫೋರ್ ಸೌಂಡ್ಸ್ ಇಲ್ಲಿ ಇಂಗ್ಲೀಷಿನ ವಿಷಯಕ್ಕೆ ಬಂದರೆ ಇಪ್ಪತ್ತಾರು ಅಕ್ಷರಗಳಿದೆ ಆದರೆ ಶಬ್ದಗಳ ವಿಷಯಕ್ಕೆ ಬಂದಾಗ ನಲವತ್ತ ನಾಲ್ಕು ಶಬ್ದಗಳಿದೆ ಭಾರತೀಯ ಭಾಷೆಗಳು ತುಂಬ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದ್ದಾವೆ ಇಲ್ಲಿ ಸಾಮಾನ್ಯವಾಗಿ ನಾವು ಏನು ಬರೀತೀವೋ ಅದನ್ನೇ ಓದ್ತೀವಿ ಸಾಮಾನ್ಯವಾಗಿ ಎಲ್ಲ ಶಬ್ದಗಳಿಗೂ ಕೂಡ ಅಕ್ಷರಗಳಿರುತ್ತೆ ಆದರೆ ಇಂಗ್ಲೀಷಲ್ಲಿ ಹಾಗಲ್ಲ ಶಬ್ದಗಳು ಜಾಸ್ತಿ ಇದ್ದಾವೆ ಅಕ್ಷರಗಳ ಸಂಖ್ಯೆ ಕಮ್ಮಿ ಇದೆ ಹಾಗಾಗಿ ಶಬ್ದಗಳನ್ನು ಡಿನೋಟ್ ಮಾಡೋದಕ್ಕೆ ಐ ಪಿ ಎ ಅಂತ ಇದೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಬೆಟ್ ಅಂತ ಆ ನಲ್ವತ್ನಾಲ್ಕು ಶಬ್ದಗಳಿಗೂ ಕೂಡ ನಲ್ವತ್ನಾಲ್ಕು ಆಲ್ಫಬೆಟ್ಟನ್ನು ಅವರು ಡಿಸೈನ್ ಮಾಡಿದ್ದಾರೆ ನಾವು ಅದಕ್ಕೆಲ್ಲ ಹೋಗೋದು ಬೇಡ ಆದರೆ ನಿಮಗೆ ಗೊತ್ತಿರಲಿ ಏನು ಗೊತ್ತಿರಲಿ ಇಪ್ಪತ್ತಾರು ಅಕ್ಷರಗಳಿದೆ ಇಂಗ್ಲೀಷಲ್ಲಿ ಆದರೆ ನಲವತ್ನಾಲ್ಕು ಶಬ್ದಗಳಿದೆ ಸೊ ಹಾಗಾಗಿ ವೆನ್ ವಿ ಯೂಸ್ ಎ ಆರ್ ಆ್ಯನ್ ವಿ ಮಸ್ಟ್

ಇಂಗ್ಲೀಷ್ನ ಇಲ್ಲಿ ಶಬ್ದಗಳ ವಿಷಯಕ್ಕೆ ಬಂದಾಗ ಕನ್ನಡದ ವ್ಯಂಜನಗಳೇ ಇಂಗ್ಲೀಷ್ನ ವ್ಯಂಜನಗಳು ಕೂಡ ಆಗಿರುತ್ತೆ ಎಲ್ಲೋ ಅಪರೂಪದ ಎಕ್ಸೆಪ್ಷನ್ಸ್ಗಳನ್ನ ಬಿಟ್ಟು ಬಿಟ್ಟು ಸರಿ ಏ ಗರ್ಲ್ ನೋಡಿದ್ವಿ ಎ ನಾವಲ್ ನೋಡಿದ್ವಿ ಈಗ ಅ ಯೂನಿವರ್ಸಿಟಿ ಅಂತ ನೋಡೋಣ ಐ ಸ್ಟಡಿಡ್ ಇನ್ ಯೂನಿವರ್ಸಿಟಿ ನಾನು ಒಂದು ಯೂನಿವರ್ಸಿಟಿಯಲ್ಲಿ ಓದಿದೆ ಲ ಕಟ್ ದಿಸ್ ವರ್ಡ್ ಯೂನಿವರ್ಸಿಟಿ ಈ ಒಂದು ಪದವನ್ನು ನೀವು ಅಬ್ಸರ್ವ್ ಮಾಡಿ ಯೂನಿವರ್ಸಿಟಿ ಅನ್ನೋವಂಥ ಪದ ಇದೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅನ್ನೋವಂಥ ಪದ ಇಟ್ ಬಿಗಿನ್ಸ್ ವಿತ್ ಲೆಟರ್ ಯು ವಿಚ್ ಈಸ್ ಅ ಓವಲ್ ಇನ್ ಇಂಗ್ಲೀಷ್ ಅಂದರೆ ಈ ಪದ ಯು ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗ್ತಾ ಇದೆ ಅದು ಇಂಗ್ಲೀಷಲ್ಲಿ ಒಂದು ಓವಲ್ ಅಂದರೆ ಸ್ವರ ಆದರೆ ಅದರ ಹಿಂದೆ ಬೆಳೆಸ್ತಾ ಇರುವಂತಹ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಅ ಅಥವಾ ಎ ಒಂದು ಸ್ವರದ ಅಕ್ಷರ ಇದೆ ಆದರೆ ಅದರ ಹಿಂದ್ಗಡೆ ಎ ಇದೆ ನಾವು ಸ್ಕೂಲ್ ಡೇಸಲ್ಲಿ ಕಲ್ತಿರ್ತೀವಿ ಏನು ಕಲ್ತಿರ್ತೀವಪ್ಪ ಅಂತಂದರೆ ಸಾಮಾನ್ಯವಾಗಿ ಒಂದು ಸ್ವರದ ಅಕ್ಷರದ ಹಿಂದೆ ಬೆಳೆಸುವಂತಹ ಆರ್ಟಿಕಲ್ಲು ಅದು ಆ್ಯನ್ ಆಗಿರುತ್ತೆ ಒಂದು ಸ್ವರದ ವ್ಯಂಜನದ ಅಕ್ಷರದ ಹಿಂದೆ ಬೆಳೆಸೋ ಒಂದು ಎ ಆಗಿರುತ್ತೆ ಅಂತ ಕಲ್ತಿರ್ತೀವಿ ಅಲ್ಲಿ ಲಿಮಿಟೆಡ್ ಆಗಿರುವಂತಹ ಅದೇಕೆ ಸಂಬಂಧಪಟ್ಟಿರೋಂಥ ಅದೇ ಥರನಾಗಿರೋ ಅಂಥ ಎಕ್ಸಾಂಪಲ್ಗಳನ್ನ ಸಾಮಾನ್ಯ ಕಲಿಸಿರ್ತಾರೆ ಹಾಗಾಗಿ ಅಲ್ಲಿ ಅದು ತಪ್ಪಲ್ಲ ಆದರೆ ಇಲ್ಲಿ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಲ್ಲಿ ನಾವು ತಿಳ್ಕೊಬೇಕಾಗಿರೋದ್ರಿಂದ ನಾವು ಶಬ್ದಗಳ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಿ ಯೂನಿವರ್ಸಿಟಿ ಅನ್ನೋವಂಥ ಪದ ಇಟ್ ಮೇ ಬಿಗಿನ್ ವಿತ್ ಅ ಓವಲ್ ಲೆಟರ್ ಬಟ್ ದ ಸೌಂಡ್ ದಟ್ ಪ್ರೊಡ್ಯೂಸಸ್ ಈಸ್ ಅ ಕಾನ್ಸರೆಂಟ್ ಸೌಂಡ್ ದಟ್ ಮೀನ್ಸ್ ಯು ಪ್ರೊಡ್ಯೂಸಸ್ ಎ ಕಾನ್ಸರೆಂಟ್ ಸೌಂಡ್ ಯ ಮತ್ತೊಮ್ಮೆ ಹೇಳಿದ್ರೆ ಎ ಗರ್ಲಲ್ಲಿ ಗರ್ಲ್ ಅನ್ನೋವಂಥ ಪದ ಗ ಅನ್ನೋ ವ್ಯಂಜನ ಶಬ್ದದಿಂದ ಪ್ರಾರಂಭ ಆಗುತ್ತೆ ಅ ನಾವಲಲ್ಲಿ ನಾವೆಲ್ ಅನ್ನೋಂಥ ಪದ ನ ಅನ್ನೋವಂಥ ವ್ಯಂಜನದ ಶಬ್ದದಿಂದ ಪ್ರಾರಂಭ ಆಗುತ್ತೆ ಹಾಗೆ ಯೂನಿವರ್ಸಿಟಿ ಅನ್ನೋಂಥ ಈ ಪದದಲ್ಲಿ ಯು ಅನ್ನುವಂತಹ ಓವಲ್ ಅಕ್ಷರ ಇದ್ದರೂ ಕೂಡ ಪ್ರಾರಂಭ ಆಗ್ತಾ ಇರುವಂಥದ್ದು ಯಾ ಶಬ್ದದಿಂದ ಯೂನಿವರ್ಸಿಟಿ ಯಾ ಶಬ್ದ ಸೊ ಯಾ ಈಸ್ ಆಬ್ವಿಯಸ್ಲಿ ಎ ಕಾನ್ಸನೆಂಟ್ ಸೌಂಡ್ ಅದಕ್ಕೆ ನಾನು ಡೆಫಿನೇಷನಲ್ಲಿ ಹೇಳಬೇಕಾದ್ರೆ ಹೇಳಿದೆ ದ ವರ್ಡ್ ಕ್ಯಾನ್ ಬಿಗಿನ್ ವಿತ್ ಎ ಕಾನ್ಸನೆಂಟ್ ಲೆಟರ್ ಬಟ್ ಇಟ್ ಮಸ್ಟ್ ಪ್ರೊಡ್ಯೂಸ್ ಎ ಕಾನ್ಸನೆಂಟ್ ಸೌಂಡ್ ಅಂದರೆ ಇಲ್ಲಿ ಅಕ್ಷರ ಓವಲ್ ಆಗಿರಬಹುದು ಆದರೆ ಅದು ಪ್ರೊಡ್ಯೂಸ್ ಮಾಡಬೇಕಾಗಿರೋ ಅಂಥದ್ದು ಕಾನ್ಸನೆಂಟ್ ಶಬ್ದವನ್ನು ಅದು ಈ ಪದ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಯೂನಿವರ್ಸಿಟಿಯಿಂದ ಎ ಯೂನಿವರ್ಸಿಟಿ ಅಂತ ಬಳಸಬೇಕಾಗತ್ತೆ ಆ್ಯನ್ ಬಳಸಿದ್ರೆ ತಪ್ಪಾಗುತ್ತೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಅ ಯುರೋಪಿಯನ್ ಈ ಯುರೋಪಿಯನ್ ಅನ್ನೋವಂಥ ಪದವನ್ನು ಕೂಡ ಗಮನಿಸಿ ಯುರೋಪಿಯನ್ ಅನ್ನೋವಂತಹದ್ದು ಪ್ರಾರಂಭ ಆಗ್ತಾಯಿರುವಂತಹದ್ದು ಇ ಅನ್ನುವಂತಹ ಅಕ್ಷರದಿಂದ ದ ವರ್ಡ್ ಬಿಗಿನ್ಸ್ ವಿತ್ ದ ಲೆಟರ್ ಇ ವಿಚ್ ಈಸ್ ವಾನ್ಸ್ ಅಗೇನ್ ಎ ಓವಲ್ ಲೆಟರ್ ಮತ್ತೆ ಅದು ಓವಲ್ ಶ್ ಅಕ್ಷರದಿಂದನೇ ಪ್ರಾರಂಭ ಆಗ್ತಾ ಇದೆ ಈ ಪದ ಆದರೆ ಅದರ ಹಿಂದೆ ನೋಡಿದ್ರೆ ನಾವು ಬೆಳೆಸ್ಬೇಕಾಗಿರುವಂತಹದ್ದು ಎ ಅನ್ನೋವಂಥ ಒಂದು ಆರ್ಟಿಕಲನ್ನು ಮತ್ತೆ ಇಲ್ಲಿ ಎ ಅಂತ ಪ್ರಶ್ನೆ ಬಂದಾಗ ಅದೇ ಕಾನ್ಸೆಪ್ಟ್ ಇಲ್ಲಿ ಅಕ್ಷರ ಸ್ಪರ್ಧೆ ಆಗಿರಬಹುದು ಆದರೆ ಶಬ್ದ ಮಾತ್ರ ವ್ಯಂಜನದ್ದು ಅ ಯುರೋಪಿಯನ್ ಈ ಮೇ ಬಿ ಓವರ್ ಲೆಟರ್ ವೆಟ್ ಅಗೇನ್ ದ ವರ್ಡ್ ಈಸ್ ಬಿಗಿನಿಂಗ್ ವಿತ್ ಎ ಕಾನ್ಸನ್ ಸೌಂಡ್ ಯಾ ಒನ್ಸ್ ಅಗೇನ್ ಯಾ ಅನ್ನುವಂತಹ ಒಂದು ಶಬ್ದದಿಂದ ಪ್ರಾರಂಭ ಆಗ್ತಾ ಇದೆ ಹಾಗೆ ಇನ್ನೊಂದೆರಡು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಎಕ್ಸಾಂಪಲ್ನ ತಗೊಳ್ಳೋದಾದರೆ ಒನ್ ಐಡ್ ಬೆಗ್ ಒನ್ ಐಡ್ ಓ ಎನ್ ಇ ಒನ್ ಐಡ್ ಇ ವೈ ಇ ಡಿ ಒನ್ ಐಡ್ ಬೆಗ್ ಅಂದರೆ ಇಲ್ಲಿ ನೀವು ಮತ್ತೊಮ್ಮೆ ಗಮನಿಸಿದ್ರೆ ಓ ಇಂದ ಪ್ರಾರಂಭ ಆಗ್ತಾಯಿದೆ ಈ ಒಂದು ಪದ ಓ ಅನ್ನೋವಂತಹದ್ದು ಕೂಡ ಒಂದು ಸ್ವರ ಇಂಗ್ಲೀಷಲ್ಲಿ ಆದರೆ ಯಾತಕ್ಕೆ ಇದರಿಂದ ಇದರ ಹಿಂದೆ ಕೂಡ ಏ ಬೆಳೆಸ್ತೀವಿ ಅಂತಂದರೆ ವ ಅನ್ನೋ ಶಬ್ದದಿಂದ ಈ ಒಂದು ಪದ ಪ್ರಾರಂಭ ಆಗ್ತಾ ಇದೆ ಓ ಅನ್ನುವಂಥದ್ದು ಸ್ವರ ಇರಬಹುದು ಆದರೆ ಆ ಶಬ್ದ ಬಂದು ವ ಅದು ಓ ಅಲ್ಲ ನಾವು ಕನ್ನಡದಲ್ಲಿ ತಪ್ಪು ಮಾಡ್ತೀವಿ ಓ ಅಂತ ಬರಿತೀವಿ ಆದರೆ ಇದು ಓ ಅಲ್ಲ ವ ಅಂತ ಬರಿಬೇಕು ವ ಒಂದೇ ಮಾತ್ರ ವ ಸೊ ವ ಒಂದು ಮತ್ತೊಮ್ಮೆ ಅದು ವ್ಯಂಜನದ ಶಬ್ದ ಆಗಿರೋದ್ರಿಂದ ಈ ಒನ್ ಐಡ್ ಬೆಗರ್ ಹಿಂದೆ ಕೂಡ ನಾವು ವಾ ಅನ್ನ ಬೆಳೆ ಎ ಅನ್ನು ಬೆಳೆಸ್ಬೇಕಾಗತ್ತೆ ಇದು ಎ ಅನ್ನ ಬೆಳಕೆ ಸೊ ನಮಗೆ ಗೊತ್ತಿರಬೇಕಾಗಿರೋದೇನು ಎನ್ನುವಂತಹದ್ದು it should be used before a singular indefinite noun that begins with a consonant sound not necessarily with a consonant letter it is a in rule a in a and should be used before a singular indefinite noun ದಟ್ ಬಿಗಿನ್ಸ್ ವಿತ್ ಅವುಲ್ ಸೌಂಡ್ ನಾಟ್ ನೆಸಸರಿಲಿ ಎಲ್ ಲೆಟರ್ ಅಂದರೆ ಆ್ಯನ್ ಅನ್ನೋ ಅಂತಹದ್ದನ್ನು ಎಲ್ಲಿ ಬೆಳೆಸ್ಬೇಕಪ್ಪ ಅಂತಂದರೆ ಯಾವ ನಾಮಪದ ಒಂದು ಸ್ವರದ ಶಬ್ದದಿಂದ ಪ್ರಾರಂಭ ಆಗುತ್ತೋ ಸ್ವರದ ಅಕ್ಷರಣೆ ಆಗಬೇಕು ಅಂತನಿಲ್ಲ ಯಾವ ಶಬ್ದ ಸ್ವರದ ಶಬ್ದದಿಂದ ಪ್ರಾರಂಭ ಆಗುತ್ತೋ ಯಾವ ಶಬ ಶಬ್ದ ಏಕವಚನದ್ದಾಗಿರುತ್ತೋ ಅಖಚಿತತೆಯನ್ನು ಹೊಂದಿರುತ್ತೋ ಅಂತಹ ಶಬ್ದಗಳ ಹಿಂದೆ ನಾವು ಆ್ಯನನ್ನು ಬಳಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಎನ್ ಆಂಟ್ ಎನ್ ಆನಿಯನ್ ಲುಕ್ ಅಟ್ ದೀಸ್ ವರ್ಡ್ಸ್ ಎನ್ ಆಂಟ್ ಆಂಟ್ ಅನ್ನುವಂಥ ಪದ ಆ ಅನ್ನುವಂಥ ಒಂದು ಸ್ವರದಿಂದ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಅಕ್ಷರ ಮತ್ತು ಶಬ್ದ ಎರಡೂ ಕೂಡ ಸ್ವರ ಇದೆ ಹಾಗಾಗಿ ತೊಂದರೆನೇ ಇಲ್ಲ ಆ್ಯನ್ ಬೆಳೆಸಬೇಕಾಗತ್ತೆ ಎನ್ ಆನಿಯನ್ ಎಗೈನ್ ಆನಿಯನ್ ಆಲ್ಸೋ ಬಿಗಿನ್ಸ್ ವಿತ್ ದ ಸೌಂಡ್ ಆ ಸೊ ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್ ದ ವರ್ಡ್ ಬಿಗಿನ್ಸ್ ವಿತ್ ಎ ಓವಲ್ ಸೌಂಡ್ ಆ್ಯಸ್ ವೆಲ್ ಆಸ್ ಅ ಓವಲ್ ಲೆಟರ್ ಸೊ ಇಲ್ಲೂ ಕೂಡ ತೊಂದರೆ ಇಲ್ಲ ಇಲ್ಲಿ ಆ್ಯನ್ ಬರಲೇಬೇಕಾಗುತ್ತೆ ಆದರೆ ಲುಕೆಟ್ ದ ವರ್ಡ್ ಲೈಕ್ ಆ್ಯನ್ ಎಮ್ ಪಿ ಆ್ಯನ್ ಎಸ್ ಎಮ್ ಎಸ್ ಆದರೆ ಈ ಪದಗಳನ್ನು ನೋಡಿ ಆ್ಯನ್ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ನಾವು ಬಳಸ್ತೀವಿ ಆದರೆ ಇಲ್ಲಿ ಎಸ್ ಅನ್ನುವಂಥ ಅಕ್ಷರದಿಂದ ಪ್ರಾರಂಭ ಆಗ್ತದೆ ನಿಮಗೆ ಗೊತ್ತಿದೆ ಎಸ್ ಅನ್ನುವಂಥದ್ದು ಇಂಗ್ಲೀಷಲ್ಲಿ ಒಂದು ವ್ಯಂಜನ ಇಟ್ಸ್ ಎ ಕಾನ್ಝನೆಂಟ್ ಬಟ್ ಲುಕ್ ಎಟ್ ದ ಸೌಂಡ್ ದಟ್ ಎಸ್ ಪ್ರೊಡ್ಯೂಸಸ್ ಆದರೆ ಎಸ್ ಅನ್ನುವಂಥ ಒಂದು ಅಕ್ಷರ ಯಾವ ಶಬ್ದವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಿದ್ರೆ ಅಲ್ಲಿ ಎ ಅನ್ನೋವಂಥ ಶಬ್ದವನ್ನು ಪ್ರೊಡ್ಯೂಸ್ ಮಾಡುತ್ತೆ ಎ ಅನ್ನೋವಂಥದ್ದು ವಿ ನೋ ಇಟ್ಸ್ ಎ ಓವಲ್ ಸೌಂಡ್ ಇದೊಂದು ಓವಲ್ ಸೌಂಡ್ ಇದು ಅಕ್ಷರ ವ್ಯಂಜನದಿರಬಹುದು ಆದರೆ ಶಬ್ದ ಮಾತ್ರ ಓವಲ್ದು ಸ್ವರ್ದ್ ಹಾಗಾಗಿ ಆ್ಯನ್ ಎಸ್ ಎಮ್ ಎಸ್ ಆ್ಯನ್ ಎಂ ಪಿ ಆ್ಯನ್ ಎಮ್ ಎಲ್ ಎ ಸೊ ಎಮ್ ಎಲ್ ಎಂ ಪಿ ಇವುಗಳು ಪ್ರಾರಂಭ ಆಗ್ತಿರೋ ಅಂತಹದ್ದು ಒಂದು ವ್ಯಂಜನದ ಒಂದು ಅಕ್ಷರದಿಂದ ಎಂ ಅನ್ನೋ ಒಂದು ವ್ಯಂಜನದ ಅಕ್ಷರ ಇದೆ ಆದರೆ ಇಲ್ಲಿಯೂ ಕೂಡ ಸೊ ವಿ ಕೆನ್ ಫೈಂಡ್ ಓನ್ಲಿ ಓವಲ್ ಸೌಂಡ್ ಎ ನೀವು ಕನ್ನಡಕ್ಕೆ ಬಂದು ನೋಡಿದ್ರು ಸಾಕು ಎ ಅನ್ನೋವಂಥದ್ದು ಏನಪ್ಪ ಕನ್ನಡದಲ್ಲಿ ಸ್ವರಣ ವ್ಯಂಜನ ಅಂತ ಕೇಳಿಕೊಂಡ್ರೆ ಅದು ಒಂದು ಸ್ವರ ಆಗಿರುತ್ತೆ ಸೊ ಹಾಗಾಗಿ ಸ್ವರದ ಶಬ್ದ ಇರೋದ್ರಿಂದ ಇಲ್ಲಿಯೂ ಕೂಡ ನಾವು ಆ್ಯನನ್ನು ಬೆಳೆಸಬೇಕಾಗತ್ತೆ ಹಾಗಾಗಿ ಸ್ನೇಹಿತರೆ ಸೊ ನಿಮಗೆ ಈ ಮೂರು ಆರ್ಟಿಕಲ್ಸ್ಗಳ ಬಳಕೆ ಪರಿಚಯ ಆಗಿದೆ ಅಂತ ಅಂದ್ಕೊಳ್ತೀನಿ ಎ ಆ್ಯಂಡ್ ದ ನಾವು ಕ್ವಿಕ್ಕಾಗಿ ಇಫ್ ವಿ ಟ್ರೈ ಟು ರಿವೈಂಡ್ ಒನ್ಸ್ ಅಗೇನ್ ಸೊ ದೇರ್ ಆರ್ ಆರ್ಟಿಕಲ್ಸ್ ತ್ರೀ ಆರ್ಟಿಕಲ್ಸ್ ಇನ್ ಆಲ್ ಇನ್ ಇಂಗ್ಲೀಷ್ ಎ ಆ್ಯಂಡ್ ದ ಆ್ಯಂಡ್ ದೇ ಆರ್ ಇನ್ಕ್ಲೂಡೆಡ್ ಇನ್ ಟೂ ಟೈಪ್ಸ್ ಡೆಫಿನೆಟ್ ಆ್ಯಂಡ್ ಇನ್ಡೆಫಿನೆಟ್ ದ ಈಸ್ ಡೆಫಿನೆಟ್ ಆರ್ಟಿಕಲ್ ಎ ಆ್ಯಂಡ್ ಎನ್ ಆರ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ದ ಈಸ್

ಧನ್ಯವಾದಗಳು ಥ್ಯಾಂಕ್ ಯು